ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾ ಸ್ವಾಮಿ ಮೇಲೆ ತೋರಿದಂತ ಕ್ರೌರ್ಯವನ್ನ ದರ್ಶನ್ ಒಪ್ಕೊಂಡಿದ್ದಾರಂತೆ. ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದು ನಿಜ ಅಂತೇಳಿ ದರ್ಶನ್ ತಪ್ಪೊಪ್ಪಿಗೆಯನ್ನ ಮಾಡ್ಕೊಂಡಿದ್ದಾರಂತೆ. ವಿಚಾರಣೆ ಸಂದರ್ಭದಲ್ಲಿ ಶೂ ಕಾಲಲ್ಲಿ ಎದೆಗೆ ಹೌದು ನಾನು ಒದ್ದಿದ್ದೆ ಅಂತ ಹೇಳಿ ದರ್ಶನ್ ತಪ್ಪನ್ನ ಒಪ್ಕೊಂಡಿದ್ದಾರಂತೆ. ಪೊಲೀಸರ ಮುಂದೆ ಸ್ವಾಮಿ ಎದೆ ಮೇಲೆ ನಾನು ಕಾಲಿಟ್ಟು ತುಳಿದಿದ್ದು ನಿಜ, ಮರ್ಮಾಂಗಕ್ಕೂ ಕೂಡ ಕಾಲಿಂದ ಒದ್ದಿದ್ದು ನಿಜ ಅಂಥೇಳಿ ತಪ್ಪೊಪ್ಪಿಗೆಯನ್ನ ಮಾಡ್ಕೊಂಡಿದ್ದಾರಂತೆ. ಇನ್ನು ದರ್ಶನ್ ತಪ್ಪು ಒಪ್ಕೊಂಡ ಬಗ್ಗೆ ಚಾರ್ಜ್ ಶೀಟ್ ಅಲ್ಲಿ ಪೊಲೀಸರು ಉಲ್ಲೇಖವನ್ನ ಮಾಡಿದ್ದಾರೆ. ಇದು ನ್ಯೂಸ್ 18 ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ಇಲ್ಲಿ ಪ್ರಮುಖವಾಗಿ ದರ್ಶನ್ ಪ್ರಬಲವಾದಂತ 3 ಏಟುಗಳನ್ನ ರೇಣುಕಾಸ್ವಾಮಿಗೆ ಕೊಟ್ಟಿದ್ರಿಂದ ಆತ ಮೃತಪಟ್ಟಿದ್ದಾನೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಯಾವ ಏಟು ಅಂತ ಹೇಳಿ ಪೊಲೀಸರು ಈಗ ಡಾಕ್ಟರ್ ಹತ್ರ ಕೇಳಿದ್ದಾರೆ ಒಂದು ವರದಿಯನ್ನ. ಎದೆ ಭಾಗಕ್ಕೆ ಬಲವಾಗಿ ಒದ್ದಿದ್ದು, ಮರ್ಮಾಂಗಕ್ಕೆ ಹಲ್ಲೆ ಮಾಡಿದ್ದು, ಮತ್ತೆ ಆತನ ತಲೆಯನ್ನ ಲಾರಿಗೆ ಜಜ್ಜಿದ್ದು, ಇದು 3 ಕೆಲಸ ಮಾಡಿದ್ದೆ ದರ್ಶನ್. ಅದರಲ್ಲೀಗ ಶೂ ಕಾಲಿನಿಂದ ಎದೆಗೆ ಒದ್ದಿದ್ದು, ಜೊತೆಗೆ ಮರ್ಮಾಂಗಕ್ಕೆ ಹಲ್ಲೆಯನ್ನ ಮಾಡಿದ್ದು, ಒದ್ದಿದ್ದು ಎರಡೂ ನಾನು ಮಾಡಿದ್ದು ಹೌದು ಅಂಥೇಳಿ ಪಟ್ಟಣಗೆರೆಯ ಶೆಡ್ನಲ್ಲಿ ನಡೆದಂತ ಈ ಡಿ ಗ್ಯಾಂಗ್ನ ಹಲ್ಲೆ ಇರ್ಬೋದು, ಆ ಕ್ರೌರ್ಯವನ್ನ ಹೇಗೆ ಮೆರೆದಿದ್ರು ಅದನ್ನ ದರ್ಶನೇ ಖುದ್ದಾಗಿ ವಿಚಾರಣೆ ಸಂದರ್ಭದಲ್ಲಿ ಪೊಲೀಸರ ಮುಂದೆ ಒಪ್ಕೊಂಡಿದ್ದಾರೆ ಅಂಥೇಳಿ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಇದು ನ್ಯೂಸ್ 18 ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾ ಸ್ವಾಮಿ ಮೇಲೆ ತೋರಿದಂತ ಕ್ರೌರ್ಯವನ್ನ ದರ್ಶನ್ ಒಪ್ಕೊಂಡಿದ್ದಾರಂತೆ. ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದು ನಿಜ ಅಂಥೇಳಿ ದರ್ಶನ್ ತಪ್ಪೊಪ್ಪಿಗೆಯನ್ನ ಮಾಡ್ಕೊಂಡಿದ್ದಾರಂತೆ. ವಿಚಾರಣೆ ಸಂದರ್ಭದಲ್ಲಿ ಶೂ ಕಾಲಲ್ಲಿ ಎದೆಗೆ ಹೌದು ನಾನು ಒದ್ದಿದ್ದೆ ಅಂತ ಹೇಳಿ ದರ್ಶನ್ ತಪ್ಪನ್ನ ಒಪ್ಕೊಂಡಿದ್ದಾರಂತೆ. ಪೊಲೀಸರ ಮುಂದೆ ಸ್ವಾಮಿ ಎದೆ ಮೇಲೆ ನಾನು ಕಾಲಿಟ್ಟು ತುಳಿದಿದ್ದು ನಿಜ, ಮರ್ಮಾಂಗಕ್ಕೂ ಕೂಡ ಕಾಲಿಂದ ಒದ್ದಿದ್ದು ನಿಜ ಅಂಥೇಳಿ ತಪ್ಪೊಪ್ಪಿಗೆಯನ್ನ ಮಾಡ್ಕೊಂಡಿದ್ದಾರಂತೆ. ಇನ್ನು ದರ್ಶನ್ ತಪ್ಪು ಒಪ್ಕೊಂಡ ಬಗ್ಗೆ ಚಾರ್ಜ್ ಶೀಟ್ ಅಲ್ಲಿ ಪೊಲೀಸರು ಉಲ್ಲೇಖವನ್ನ ಮಾಡಿದ್ದಾರೆ. ಇದು ನ್ಯೂಸ್ 18 ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ಇಲ್ಲಿ ಪ್ರಮುಖವಾಗಿ ದರ್ಶನ್ ಪ್ರಬಲವಾದಂತ 3 ಏಟುಗಳನ್ನ ರೇಣುಕಾಸ್ವಾಮಿಗೆ ಕೊಟ್ಟಿದ್ರಿಂದ ಆತ ಮೃತಪಟ್ಟಿದ್ದಾನೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಯಾವ ಏಟು ಅಂತ ಹೇಳಿ ಪೊಲೀಸರು ಈಗ ಡಾಕ್ಟರ್ ಹತ್ರ ಕೇಳಿದ್ದಾರೆ ಒಂದು ವರದಿಯನ್ನ. ಎದೆ ಭಾಗಕ್ಕೆ ಬಲವಾಗಿ ಒದ್ದಿದ್ದು, ಮರ್ಮಾಂಗಕ್ಕೆ ಹಲ್ಲೆ ಮಾಡಿದ್ದು, ಮತ್ತೆ ಆತನ ತಲೆಯನ್ನ ಲಾರಿಗೆ ಜಜ್ಜಿದ್ದು, ಇದು 3 ಕೆಲಸ ಮಾಡಿದ್ದೆ ದರ್ಶನ್. ಅದರಲ್ಲೀಗ ಶೂ ಕಾಲಿನಿಂದ ಎದೆಗೆ ಒದ್ದಿದ್ದು, ಜೊತೆಗೆ ಮರ್ಮಾಂಗಕ್ಕೆ ಹಲ್ಲೆಯನ್ನ ಮಾಡಿದ್ದು, ಒದ್ದಿದ್ದು ಎರಡೂ ನಾನು ಮಾಡಿದ್ದು ಹೌದು ಅಂಥೇಳಿ ಪಟ್ಟಣಗೆರೆಯ ಶೆಡ್ನಲ್ಲಿ ನಡೆದಂತ ಈ ಡಿ ಗ್ಯಾಂಗ್ನ ಹಲ್ಲೆ ಇರ್ಬೋದು, ಆ ಕ್ರೌರ್ಯವನ್ನ ಹೇಗೆ ಮೆರೆದಿದ್ರು ಅದನ್ನ ದರ್ಶನೇ ಖುದ್ದಾಗಿ ವಿಚಾರಣೆ ಸಂದರ್ಭದಲ್ಲಿ ಪೊಲೀಸರ ಮುಂದೆ ಒಪ್ಕೊಂಡಿದ್ದಾರೆ ಅಂಥೇಳಿ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಇದು ನ್ಯೂಸ್ 18 ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.